ಮರದ ನೆರಳಿನಲ್ಲಿ ಭೂರಮೆಯ ಒಡಲಿನಲ್ಲಿ ಈ ಕಲಾ ಭೂಮಿ ಉದಯ ನೀವು ನೋಡಿ ನಲಗಿರಲಿ. ಮನುಜರೊಳಗಾಗ ತೋರ್ಪ ಮಹನೀಯ ಗುಣವನುದಾನ ಡಾಕ್ಟರ್ ಚಂದ್ರಶೇಖರ ಕಂಬಾರ ಪಂಪರನ್ನ ಪುನ್ನ ಅಸಗ ಜನ್ನ ರಾಘವ ಕಾರ್ಯಾರ ಲಕ್ಷ್ಮೀಶ ರತ್ನಕರಣಿ ಕುಮಾರ ವೇಸನೇಸೇನ ಚಾಮರಸ ದಿನಕ ದೇಸರ ಟಿ ಬಿ ಕಳಸಂ ಪುರಂದರ್ ದಾಸರು. ನಾನು ಯಾರ? ನಾನು ಯಕ್ಷಿಣಿ. ನಮಿಸಿ ಒಳಗೆ ನೀನು ನಡೆ ಕಲೆಗಳ ಪೋಷಿಸುವರ ಸಂಗಮವೇ ಇಲ್ಲಿದೆ. ಈ ಸಂಭ್ರಮ ಸವಿಯಲು ಮಾ ತಿಂಗಳಿಗೆ ಒಮ್ಮೆ ವಿಧ ವಿಧ ಕಲೆಗಳನ್ನು ನೀ ಕಾಣುವೆ ಇಲ್ಲಿ. ಈ ಒಂದು ಕನ್ನಡದ ವಾತಾವರಣ ತರೋದಕ್ಕೆ ಸತೀಶ್ ಅವರು ಬಹಳ ಕಷ್ಟಗಳನ್ನ ಪಟ್ಟಿದ್ದಾರೆ. ಈ ಕಲಾ ಭೂಮಿ ಉದಯ ನೀವು ನೋಡಿ ನಲಿರಿ. ಅಪಶ್ರುತಿ ಇಲ್ಲದೆ ಅಪಸ್ವರವಿಲ್ಲದೆ ಹಾಡಿದಂತಹ ಕೆಲವೇ ಕೆಲವು ಬೆರಳೆಣಿಕೆ ಅಷ್ಟು ವೇದಿಕೆಗಳಲ್ಲಿ ಕಲಾಭೂಮಿ ಮುಂದೆ ನಿಲ್ಲತ್ತೆ ಅಂದ್ರೆ ನಾನಿಲ್ಲಿ ಬಂದಿದ್ದೀನಿ ಅಂದ್ರೆ ನನಗೆ ನಿಜವಾಗ್ಲೂ ಹೆಮ್ಮೆ ಆಗ್ತಾ ಇದೆ. ಈ ದಿನದ ಭೋಜನದ ವ್ಯವಸ್ಥೆಯ ಸ್ಪಾನ್ಸರರ್ ನಮ್ಮ ತೀರ್ಥಹಳ್ಳಿ ರಮೇಶ್ ಅವರು. ಅವರಿಗೊಂದು ಜೋರಾದ ಚಪ್ಪಾಳಿಯ ಧನ್ಯವಾದಗಳು. ಅಲ್ಲಿ ನೋಡಿ ನೋಡಿ ಹೀರೋ ಹೀರೋ ಬರ್ತಾ ಇದ್ದಾರೆ. ಹೀರೋ ಹೀರೋ ಏನು ಕಾರಣ ಇರ್ಬೋದು ಇವತ್ತು ಅವರು ಊಟದ್ದು ಸ್ಪಾನ್ಸರ್ ಮಾಡಿದ್ದಾರೆ? ಅಯ್ಯ ಸೂಪರ್. ಅವರು ನೋಡಿ ರಾಜ್ಕುಮಾರ್ ಥರ, ಅವ್ರು ಮದುವೆಗೆ ಹಾಕಿದ್ದ ಬ್ಲೇಜರ್ನ ಇವತ್ತಿಗೂ ಹಾಕ್ತಾ ಇದ್ದಾರೆ, ಮದುವೆಗೆ ಹಾಕಿದ್ದ ಬ್ಲೇಜರ್ ಇವತ್ತಿಗೂ ಹಾಕ್ತಾರೆ. ನಮ್ಮ ನವೋದಯ ನಾಗರಾಜ್ ಸರ್ ಸಾಲಿಗೆ ಅವರು ಸೇರ್ತಾ ಇದ್ದಾರೆ. ಅವರು ಮದುವೆಗೆ ಹಾಕಿದ್ದ ಪ್ಯಾಂಟು ಶರ್ಟ್ನೇ ಮೊನ್ನೆ ಅವ್ರ ಆ್ಯನಿವರ್ಸರಿಗೂ ಹಾಕಿದ್ರು. ಅಷ್ಟು ವರ್ಷ 30 ವರ್ಷನಾ ಸರ್? 27 ವರ್ಷಕ್ಕೆ ಅದನ್ನೇ ಹಾಕಿದ್ರು. ನಮಗೆ ಅದ್ರ ಬೆಲ್ಟ್ ಕೂಡ ಆಗಲ್ಲ ನೋಡಿ. ಈಗ ಇವರು ಹಾಗೆ ಇದ್ದಾರೆ, ಸ್ಲಿಮ್ ಆ್ಯಂಡ್ ಟ್ರಿಮ್. ಸೊ ದಯವಿಟ್ಟು ತೀರ್ಥಹಳ್ಳಿ ರಮೇಶ್ ಅವರು, ಅವರ ದಂಪತಿಯಾದಂಥ ಮೇಡಮ್ ಅವರು ಪುಷ್ಪವತಿಯವರು ದಯವಿಟ್ಟು ವೇದಿಕೆಗೆ ಬರಬೇಕು. ಆ್ಯಕ್ಚುಲಿ ಪುಷ್ಪ ಮೇಡಮ್ ಅವರಿಗೆ ಇದೆಲ್ಲ ಯಾವುದೂ ಇಷ್ಟ ಇಲ್ಲ, ನೀವು ಕರಿಬೇಡಿ, ನಮಗೇನು ಬೇಡ ಅಂತ ಹೇಳಿದರು. ಆದರೆ ನಾವು ಯಾರಿಗೂ ಎಲ್ರಿಗೂ ಮಾಡೋರು ನಾವು ಇವರನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವರ ಭೋಜನದ ಇವತ್ತು ವ್ಯವಸ್ಥೆ ಅವರೇ ಮಾಡಿರೋದು, ಅವರೇ ಸ್ಪಾನ್ಸರು. ಸರ್ ನೀವು ಈ ಕಡೆ ಸರ್, ಇದು ಅಸೆಟ್ಟು ಆ ಕಡೆ ಲಯಬಿಲಿಟಿ, ಯಾವತ್ತು ರೈಟಿಗಿರಬೇಕು. ಕೂತ್ಕೊಳ್ಳಿ. ಸೊ ಮತ್ತೊಮ್ಮೆ ಕಲಾಭೂಮಿಯ ಪರವಾಗಿ ಅವರಿಗೆ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು. ಇವತ್ತು ಡೇಟ್ ಎಷ್ಟು ಸರ್? ಕರೆಕ್ಟ್ 19 ವರ್ಷ ಆಯ್ತಂತೆ. ನೋಡಿ ಸರ್, ನಮ್ಮ ಕಲಾಭೂಮಿ ಯೋಗ ಅಂದರೆ ಇದೆ, ಎಲ್ಲದೂ ಸಮಯಕ್ಕೆ ಸರಿಯಾಗಿ ಕೂಡಿ ಬರುತ್ತೆ. ಅವರ ಬರ್ತಡೇ, ಯಾವುದೋ ಆ್ಯನಿವರ್ಸರಿ ಅಥವಾ ಏನೋ ಒಂದು, ನಾನು ಈಗೊಂದು 3 ಸಂಚಿಕೆ ಹಿಂದೆ ನಾನು ಹೇಳಿದ್ದೆ, ನಿಮ್ಮ ಮದುವೆ ವಾರ್ಷಿಕೋತ್ಸವ ಇರ್ಬೋದು, ನಿಮ್ಮ ಹುಟ್ಟಿದ ಹಬ್ಬ ಇರ್ಬೋದು, ಯಾವುದೇ ಒಂದು ಸಂಭ್ರಮನ ಕಲಾಭೂಮಿಯಲ್ಲಿ ಆಚರಿಸ್ಕೊಳ್ಳೋದು ನಿಜವಲ್ಲೂ ನಮಗೆ ಸೌಭಾಗ್ಯ, ಇದನ್ನು ತಿಳಿಸಿ ಅಂತ. ಅಲ್ಲಿಂದ ನನಗೆ ತಿಳಿದಂಗೆ ಯಾವ ಸಂಚಿಕೆಯಲ್ಲೂ ನಮಗೆ ಮಿಸ್ ಆಗಿಲ್ಲ, ಎಲ್ಲದೂ ನಮಗೆ ಅದೇ ಇದೇ ರೀತಿಯೇ ಒದಗಿ ಬರ್ತಾ ಇದೆ. ಸೊ ಮತ್ತೊಮ್ಮೆ ಪುಷ್ಪವತಿ ಮೇಡಮ್ ಅವ್ರಿಗೆ, ಶ್ರೇಯ ನಮ್ಮ ತೀರ್ಥಹಳ್ಳಿ ರಮೇಶ್ ಅವ್ರಿಗೆ ಶ್ರೇಯ ಅಂತಲೇ ಬರುತ್ತಾ, ಪುಟ್ಟ ಹುಡುಗಿಯಿಂದ ನಾನು ಅವಳನ್ನು ನೋಡಿ ಆಟಾಡಿಸಿ ಬೆಳೆಸಿದ್ದು ಹುಡುಗಿ ಅವರ ಮಗಳು. ಅಯ್ಯೋ ಸರ್ ಪ್ಲೀಸ್. ಸೊ ಹಾಗಾಗಿ ನನಗೆ ಅದೇ ಬರ್ತಾ ಇದೆ. ಅಂಥವ್ರು ಅಪ್ಪ ಅಂತ ಹೇಳ್ಕೊಳ್ಳೋದು ಒಂದು ಖುಷಿಯಲ್ಲ ಸರ್, ಶ್ರೇಯವರಪ್ಪ ಅಂತ ಹೇಳ್ಕೊಳ್ಳೋದು. ನಾನು ಶ್ರೇಯವರಪ್ಪ ಅಂತಲೇ ಹೇಳಿದ್ ನಂಗೆ ರಮೇಶ್ ಅಂತ ತಕ್ಷಣ ಬರೋದೇ ಇಲ್ಲ, ಶ್ರೇಯವರಪ್ಪ ಶ್ರೇಯರಪ್ಪ ಅಂತಲೇ ಬರೋದು. ಸೊ ಅವರಿಗೆ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು. ಅವರಿಗೆ ನಮ್ಮ ಕಲಾಭೂಮಿಯ ಪರವಾಗಿ ಅವರು ಒಂದು ಪುಟ್ಟ ಒಂದು ಸಂಭ್ರಮವನ್ನು ಆಚರಿಸ್ಬೇಕು ಅಂತ ಇದ್ದೀವಿ. ನಾವು ಯಾವುದೋ ಕೇಕ್ ಗೀಕ್ ಕಟ್ಟಿಂಗ್ ಎಲ್ಲ ಮಾಡೋದಿಲ್ಲ. ಸೊ ಅದ್ರ ಬದಲು ಬೇರೆ ಸುಮ್ಮನೆ ಒಂದು ಕಿರುಕಾಣಿಗೆ ಕೊಡಬೇಕು ಅಂತ ಇದ್ದೀವಿ. ಅಂಬರದ ನೆರಳಿನಲ್ಲಿ ಭೂರಮೆಯ ಒಡಲಿನಲ್ಲಿ ಈ ಕಲಾ ಭೂಮಿ ಉದಯ ನೀವು ನೋಡಿ ನಲಿರಿ. ಅಂಬರದ ನೆರಳಿನಲ್ಲಿ ಭೂರಮೆಯ ಒಡಲಿನಲ್ಲಿ ಈ ಕಲಾ ಭೂಮಿ ಉದಯ ನೀವು ನೋಡಿ ನಲಿಗಿರಿ.
ಶುಭಾಶಯ ಶುಭಾಶಯ ಮಧುಮಗನಿಗೂ ಮಧುಮಗಳಿಗೂ ಶುಭಾಶಯ ಹೊಸ ಹರೆಯದ ಹೊಸ ಜೋಡಿಗೆ ಶುಭಾಶಯ ದೇವರು ಅವರಿಗೆ ಆಯುರಾರೋಗ್ಯ ಐಶ್ವರ್ಯ ಸುಖ ಶಾಂತಿ ನೆಮ್ಮದಿ ಎಲ್ಲ ಕೊಟ್ಟು ಸದಾ ಕಲಾ ಸೇವೆ ಮಾಡುವಂಥ ಒಂದು ಅವಕಾಶವನ್ನು ಅವರಿಗೆ ಕೊಟ್ಟಿದ್ದಾರೆ. ಅದನ್ನು ಹೀಗೆ ಮುಂದುವರ್ಸ್ಕೊಂಡು ಹೋಗಬೇಕು. ಅವರಲ್ಲಿ ಅಪರೂಪವಾದಂಥ ಕಲೆಗಳೆಲ್ಲ ಇದೆ. ಕವನ ಬರೆಯೋದಾಗಲಿ, ಅದನ್ನು ಹೇಳೋದಾಗಲಿ, ಮಾತಾಡೋ ರೀತಿಯಾಗಲಿ, ಅದೆಲ್ಲ ಎಲ್ರಿಗೂ ಬರುವಂಥದ್ದಲ್ಲ. ಒಬ್ಬರೊಬ್ಬರು ದೇವರು ಒಬ್ಬರೊಬ್ಬರಿಗೆ ಒಂದೊಂದು ಕಲೆ ಕೊಟ್ಟಿರ್ತಾನೆ. ಆ ರೀತಿಯಲ್ಲಿ ಇವರಿಗೂ ಅಂಥ ಅಪರೂಪದ ಒಂದು ಕಲೆ ಇದೆ. ಅಂಥವರು ನಮ್ಮ ಕಲಾಭೂಮಿಯಲ್ಲಿ ನಮ್ಮೊಂದಿಗೆ ಇರೋದು ನಿಜವಾಗಲೂ ನಮ್ಮೆಲ್ಲರ ಸೌಭಾಗ್ಯ. ಮತ್ತೊಮ್ಮೆ ಅವರ 19ನೇ ವಿವಾಹ ವಾರ್ಷಿಕೋತ್ಸವಕ್ಕೆ ಎಲ್ಲರ ಪರವಾಗಿ, ಕಲಾಭೂಮಿಯ ಪರವಾಗಿ ಅವರಿಗೆ ಶುಭ ಕೋರ್ತಾ ಇದ್ದೀವಿ. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಸರ್ ಇಬ್ಬರಿಗೂ. ದಯವಿಟ್ಟು ತಾವೊಂದೆರಡು ಮಾತಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಸಂತೋಷ ಆಗ್ತಾ ಇದೆ. ನಾನು ಮದುವೆಯಾಗಿ 19 ವರ್ಷ ಆದ್ರೂ ಕೂಡ ಈ ಥರ ಒಂದು ವೇದಿಕೆಯಲ್ಲಿ ನಮ್ಮಿಬ್ಬರನ್ನ, ನನ್ನ ಹೆಂಡತಿ ಯಾವತ್ತೂ ಜೊತೇಲಿ ಈ ಥರ ಬಂದಿದ್ದು ಇದೇ ಫಸ್ಟ್ ಟೈಮು. ಸೊ ಅವಳು 19 ವರ್ಷ, ಎಲ್ಲೂ ಆ ಥರ ಒಂದು ಜೋಡಿಯಾಗಿ ಹೋಗೋಕ್ಕೂ ಆಗಲ್ಲ. ಅವ್ರ ಕಡೆ ಮದುವೆ ಇದ್ದರೆ ಅವ್ರು ಹೋಗ್ತಾರೆ, ನನ್ನ ಕಡೆ ಮದುವೆ ಇದ್ದರೆ ನಾನು ಹೋಗ್ತೀನಿ. ಬಿಸ್ನೆಸ್ ಆದ್ದರಿಂದ ಆ ಥರ, ಹಾಗಾಗಿ ಸೊ ನನಗಿರೋದು ಒಂದೇ ಹೆಂಡತಿ. ಆದರೆ ಇಲ್ಲ ಇಲ್ಲ, ಅದಕ್ಕೂ ಒಂದು ಕಾರಣ ಇದೆ. ಇರೋದೊಂದೇ ಹೆಂಡತಿ, ಪ್ರೀತಿಸಿದೆ ಪ್ರೇಮ ಎಂಬ ಕುವರಿಯನ್ನು, ಮದುವೆಯಾದೆ ಪುಷ್ಪ ಎಂಬ ಸುಕುಮಾರಿಯನ್ನು, ನನ್ನ ಮದುವೆಗೆಂದೇ ಬರೆಸಿಕೊಂಡೆ ತಾಳೆಗರಿಯಲ್ಲಿಯನ್ನು, ಅದರಲ್ಲಿ ಬರೆಸಿದೆ ಪ್ರಿಯಾ ಎಂಬ ಕನ್ಯಾಕುಮಾರಿಯನ್ನು. ನೀವೆಲ್ಲ ತಪ್ಪು ತಿಳ್ಕೊತಾ ಇದ್ದೀರಾ ಪಾಪ ಅವ್ರ ಮೇಲೆ. ಇವತ್ತು ವಿವಾಹಾರ್ಷಿಕೋತ್ಸವ, ಅವರ ಹೆಂಡತಿಗೆ ತುಂಬ ಡೌಟ್ ಬರೋಂಗೆ ಮಾಡ್ತಾ ಇದ್ದೀರಾ. ಅವ್ರು ಹೇಳ್ತಿರೋದೆಲ್ಲ ಅವರು ಅಂಗಡಿಲಿಟ್ಟರು ಮ್ಯಾನೇಟನ್ ಹೆಣ್ಣು ಗೊಂಬೆಗಳು ಹೆಸರುಗಳು ಅವ್ರು. ಅದಕ್ಕೆ ದಿನ ಉಡಿಸುವೆ ಬೆಳಕಿನ ಸೀರೆಯ ಸೀರೆ ಉಟ್ಕೊಂಡಿದ್ರು, ಅದಕ್ಕೆ ಲಾಸ್ಟ್ ಟೈಮ್ ಸಕಾದ ಸೀರೆ ಉಟ್ಕೊಂಡಿದ್ರು. ಈಗ ಇದಾಗ್ತಿದ್ದಂಗೆ ಅದನ್ನೇ ತೋರಿಸ್ತೀವಿ ಸ್ಕ್ರೀನಲ್ಲಿ ನೋಡಿ. ಥ್ಯಾಂಕ್ ಯು. ಕಲಾಭೂಮಿಯ ಎಲ್ಲರಿಗೂ, ಕಲಾಭೂಮಿಯ ಎಲ್ಲರಿಗೂ ನನ್ನ ಧನ್ಯವಾದಗಳು. ಈ ಥರ ಒಂದು ಸಂಭ್ರಮನ ನಾನು ಯಾವತ್ತೂ ನೋಡಿಲ್ಲ. ನನಗೆ ತುಂಬ 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 ಖುಷಿ ಆಯಿತು. ಅರವಿಂದ್ ಸರ್ ಎಲ್ಲರಿಗೂ ನಾನು ಧನ್ಯವಾದ ಅರ್ಪಿಸ್ತೀನಿ. ಇದೊಂಥರ ಸೂರ್ಯಂಗೆ ಟಾರ್ಚ್ ಇದ್ದಂಗೆ. ನಾವು ಯಾರ್ದಾರ ವೆಡ್ಡಿಂಗ್ ಆ್ಯನಿವರ್ಸರಿ ಅವ್ರು ಅವ್ರ ಅವ್ರ ಅಂಗಡಿಯಿಂದ ಹೋಗಿ ಬಟ್ಟೆ ಬರೀ ತಂದು ಕೊಡ್ತೀವಿ. ಈಗ ಅವ್ರದಕ್ಕೆ ಬಟ್ಟೆ ಕೊಡೋಕೆ ನಾನು ಅವ್ರ ಅಂಗಡಿಗೆ ಹೋದೆ. ಈಗ ಅವ್ರಿಗೆ ಸೂರ್ಯಂಗೆ ಟಾರ್ಚ್, ಅವ್ರ ಅಂಗಡಿ ಬಟ್ಟೆ ಅವ್ರಿಗೆ ಕೊಡಬೇಕು. ಒಪ್ತಾ ಇಲ್ಲ, ಇಬ್ಬರು ಒಪ್ತಾ ಇಲ್ಲ. ನಿನ್ನೆ ಹೋಗಿ ಮನಸ್ಸೊಲಿಸಿ ವಾಪಸ್ ಬರೋಷ್ಟೊತ್ತಿಗೆ ಸಾಕಾಗೋಯ್ತು. ಆ ಏನೋ ಹೇಳಿದ್ದಾರೆ, ಡಿ ಪಿ ಅಂತ, ಡೀಲರ್ ಪ್ರೈಸ್ ಅಂತ ಹೇಳಿದ್ದಾರೆ. ಓಕೆ, ಮತ್ತೊಮ್ಮೆ ಆ ಒಂದಕ್ಕೊಂದಿದೆ ಮೇಡಮ್, ಶ್ರೇಯಾಗೆ ಸಮರ್ಥಿದೆ. ಓಕೆ, ಮತ್ತೊಮ್ಮೆ ಈ ಒಂದು ಸಂಭ್ರಮದಲ್ಲಿ ಎಲ್ಲರೂ ನಮ್ಮ ಜೊತೆಗಿರೋದು ಸಂತೋಷ ಆಗ್ತಾ ಇದೆ. ಕಲಾಭೂಮಿಯಲ್ಲಿ ಪದೇ ಪದೇ ಇದೇ ರೀತಿ ಎಲ್ಲರ ಒಂದು ವಿವಾಹ ವಾರ್ಷಿಕೋತ್ಸವ ಇರ್ಬೋದು, ಹುಟ್ಟುಹಬ್ಬವನ್ನು ಸಂಭ್ರಮಿಸೋಣ ಅನ್ನೋದು ಒಂದು ಆಸೆ. ತುಂಬ ಶೆಕೆ ಆಗ್ತದೆ, ಎಲ್ಲರೂ ವೇದಿಕೆಯಲ್ಲಿ ಸೇರ್ಕೊಂಡಿದ್ದೀವಿ. ಎಲ್ಲ ಒಂದು ಫೋಟೋ ತೆಗೆಸ್ಕೊಂಡ್ಬಿಟ್ಟು ಕೆಳಗೆ ಹೋಗ್ಬಿಡೋಣ. ಅದಾಗ್ತಿದ್ದಂಗೆ ಒಂದು ನಮ್ಮ ಗೇಮ್ಸಿಂದ ಒಂದು ಹೈಲೈಟ್ ಇದೆ, ಅದಾಗ್ತಿದ್ದಂಗೆ ಕಾರ್ಯಕ್ರಮ. ತಾಳನಾಟ್ಯದ ತುಂತುರು ಹನಿಯು ಇಲ್ಲಿ ವೈವಿಧ್ಯ ಕಲೆಗಳನ್ನು ನೋಡೊಂದ ಸೂರಿನಲ್ಲಿ ಬೆರಗಾದನಾದ ಬ್ರಹ್ಮ ಈ ಇಳೆಯ ನೋಡಿ ಇಲ್ಲಿ ಕಲಭೂಮಿಯ ಬೆಳಗ್ಗೆ ಸಂತಸದ ಬೆಳಕು ಚೆಲ್ಲಿ ಸವಿಯೂಣ ತಿಂಡಿ ಕಾಫಿ ತಳಿ ರಮೇಶ್ ಅವರಿಗೆ ವಿವಾಹ ವಾರ್ಷಿಕದ ಶುಭಾಶಯಗಳು. ಹೊಸ ಗೆಳೆಯರನ್ನು ನೀವು ಪರಿಚಯಿಸಿಕೊಳ್ಳಿರಿ.
ಮರದ ನೆರಳಿನಲ್ಲಿ. ಹಾಗೆ ಭೋಜನ ವ್ಯವಸ್ಥೆ ಮಾಡಿಕೊಟ್ಟಂತ ರಮೇಶ್ ಅವರ ದಂಪತಿಯವರೊಳಗೆ ಕುಟುಂಬದವರಿಗೂ ಕೂಡ ಅದಕ್ಕೂ ಕೂಡ ಒಂದು ವಿಶೇಷ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೀವಿ. ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ, ತಾಯ್ನಾಡ ಜಯಬೇರಿ ನಾವಾದವೆನ್ನಿ. ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ,